ಹಾಯ್ ಗಾಯ್ಸ್, ಹೇಗಿದ್ದೀರ ಎಲ್ರು? ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೋಡಿದ್ರಲ್ಲ ಗಾರ್ಡನ್, ನೋಡಿದ್ರಲ್ಲ ಇದು. ಈ ಗಾರ್ಡನಲ್ಲಿ ರೋಸ್ ಮರಿ ಅಂತ ಇದೆ, ಹಾಗೆ ಅದು ಬೇಸಿಲ್. ನನ್ನ ಬಿಲ್ಡಿಂಗ್ ಕೆಳಗಡೆ ಇದು ಜನರಲ್ ಗಾರ್ಡನ್, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನೀವೆಲ್ಲರೂ ಹೇಗಿದ್ದೀರಾ? ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಶಾಪಿಂಗ್ ಅಂದರೆ ಬಟ್ಟೆ ಶಾಪಿಂಗ್ ಅಲ್ಲ, ಗ್ರೋಸರಿ ಶಾಪಿಂಗ್ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವು ನನ್ನ ಜೊತೆ ಬನ್ನಿ, ನೋಡಿ ಇಸ್ರೇಲ್ನಲ್ಲಿ ಹೇಗೆಲ್ಲ ಶಾಪಿಂಗ್ ಮಾಲ್ಗಳಿದ್ದಾವೆ, ಹೇಗೆಲ್ಲ ಶಾಪಿಂಗ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಹಾಗಾದರೆ ಬನ್ನಿ ನನ್ನ ಜೊತೆ. ಇವಾಗ ಜಸ್ಟ್ ರೋಡ್ ಹತ್ತಿರ ಬಂದೆ. ವಾವ್, ಇಷ್ಟು ಬ್ಯೂಟಿಫುಲ್ ಆಗಿದೆ ಈಗ ವೆದರ್ ಅಲ್ವಾ ನೋಡಿ. ನಿಜವಾಗ್ಲೂ ಆಕಾಶ ನೀಲಿ ಕಾಣಿಸ್ತಾ ಇದೆ ನನಗೆ. ತುಂಬಾ ಚಳಿ, ತುಂಬ ಖುಷಿಯಾಗುತ್ತೆ ಈ ಥರ ವಿಂಟರಲ್ಲಿ ಹೊರಗಡೆ ಬಂದು ಒಂದು ಸ್ವಲ್ಪ ರೌಂಡ್ ಹಾಕಿದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ತುಂಬ ಕ್ಲೀನ್ ಸಿಟಿ ಇದು, ರೋಡೆಲ್ಲ ತುಂಬಾ ಕ್ಲೀನಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಇಸ್ರೇಲ್ನಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಎಲ್ಲ ಥರದ ತರಕಾರಿಗಳು, ಗಿಡಗಳು ಅವು ತಾನಾಗಿಯೇ ಬೆಳೆಯುತ್ತೆ. ಇದೊಂದು ವಿಶೇಷ. ನಾನು ಇಸ್ರೇಲ್ನಲ್ಲಿ ಊರಲ್ಲಿ ನೋಡೇ ಇಲ್ಲ ಅಂಥ ಹೂಗಳು ಇಸ್ರೇಲ್ನಲ್ಲಿ ರೋಡ್ ಸೈಡಲ್ಲಿ ಬೆಳೆದಿರುತ್ತೆ. ಇದೊಂದು ಇಸ್ರೇಲ್ನ ತುಂಬಾ ವಿಶೇಷ. ಯಾವುದೇ ಫ್ರೂಟ್ಸ್, ಯಾವುದೇ ಹೂವು ಇಸ್ರೇಲ್ನಲ್ಲಿ ಸಿಗೋದಿಲ್ಲ ಅಂತಲೇ ಇಲ್ಲ, ಸಿಕ್ಕೇ ಸಿಗುತ್ತೆ. ನೋಡಿ, ಇದೊಂದು ಆರೆಂಜ್ ಗಿಡ ರೋಡ್ ಸೈಡಲ್ಲಿ ಬೆಳೆದಿದೆ. ಯಾರು ಬೇಕಾದರೂ ಈ ಆರೆಂಜನ್ನು ತಿನ್ಬೋದು. ಯಾರ ಪ್ರಾಪರ್ಟಿ ಅಲ್ಲ, ಜಸ್ಟ್ ರೋಡ್ ಸೈಡಲ್ಲಿ ಇದೆ. ನೋಡಿ, ಈ ಥರ ಇಂಡ್ಯಾದಲ್ಲಿ ಇದ್ದಿದ್ರೆ ಹೇಗಾಗ್ತಿದ್ದಲ್ವಾ? ಎಲ್ಲರೂ ಕಿತ್ಕೊಂಡು ತಗೊಂಡು ಗಿಡನ ಮುರಿದಾಕಿರೋರು. ಸೊ ನಾನಿವಾಗ ಶಾಪಿಂಗ್ ಮಾಲ್ ಹತ್ರ ಬಂದೆ ಹೊರಗಡೆ. ಏನೋ ನನಗೆ ಈ ಪ್ಲೇಸಲ್ಲಿ ನಾನು ತುಂಬ ವರ್ಷದಿಂದ ಇದ್ದೀನಿ, ಏನೋ ನೋಡೋಕ್ಕೆ ಒಂಥರ ಖುಷಿ. ಮೊದಲು ಒಬ್ಬಳೇ ಇದ್ದೆ, ಇದನ್ನೆಲ್ಲ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೆ. ಇವಾಗ ನೀವಿದ್ದೀರಾ ಇದನ್ನು ಶೇರ್ ಮಾಡೋದಕ್ಕೆ. ಸೊ ನಿಮ್ಮ ಹತ್ರ ನಾನು ಡೀಟೇಲ್ಸಾಗಿ ಒಂದೊಂದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಾಯಿ, ನನಗೆ ನಾಯಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಆದರೆ ಇವಾಗ ನಾನು ಸೂಪರ್ ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ವಿಷಯನ ಶೇರ್ ಮಾಡಲೇಬೇಕು. ಏನಪ್ಪ ಅಂದರೆ, ಸೂಪರ್ ಫಾರ್ಮ್ ಅಂದರೆ ಫಾರ್ಮಸಿ, ಊರಲ್ಲಿ ನಾವು ಮೆಡಿಕಲ್ ಅಂತ ಹೇಳ್ತೀವಲ್ವ. ನಾನು ಇವಾಗ ಮೆಡಿಕಲ್ಲಿಗೆ ಬಂದಿದ್ದೀನಿ. ಸೊ ಒಳಗಡೆ ಹೋಗಿ ನಿಮಗೆ ನಾನು ತೋರಿಸ್ತೀನಿ. ಇದು ಜಸ್ಟ್ ಮೆಡಿಕಲ್ ಶಾಪ್ ಅಲ್ಲ, ಇದರಲ್ಲಿ ನಮ್ಮ ಅರ್ಧ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ನೀವು ಈ ಮೆಡಿಕಲ್ ಸ್ಟೋರ್ನಲ್ಲಿ ತೊಗೊಳ್ಬೋದು, ನೋಡ್ತಾ ಇರ್ಬೋದು. ನೋಡಿ, ಫಸ್ಟಿಗೆ ಹೇರ್ ಕಲರು, ಹೇರ್ ಕಲರ್ ಮತ್ತು ಬ್ರಷ್, ಶ್ಯಾಂಪೂ, ನೋಡಿ ಇಲ್ಲಿ ಎಲ್ಲನೂ ಇದೆ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಪರ್ಫ್ಯೂಮ್. ಎಷ್ಟು ಪರ್ಫ್ಯೂಮ್ಗಳಿದ್ದಾವೆ ಅಂದರೆ ನನಗೆ ಲೆಕ್ಕ ಮಾಡೋಕ್ಕೆ ಆಗ್ತಿಲ್ಲ. ಎಲ್ಲ ಟಾಪ್ ಬ್ರ್ಯಾಂಡೆಡ್ ಪರ್ಫ್ಯೂಮ್ಗಳು. ನೋಡಿ, ಈ ಸೈಡಲ್ಲೂ ಇನ್ನೊಂದು ಪರ್ಫ್ಯೂಮ್ ರಾ ಇದೆ. ಆಲ್ಮೋಸ್ಟ್ 100 and 150 ಬ್ರ್ಯಾಂಡ್ ಇರ್ಬೋದು. ನನಗೂ ಪರ್ಫ್ಯೂಮ್ ಅಂದರೆ ತುಂಬಾ ಇಷ್ಟ. ಇದು ಬಂದುಬಿಟ್ಟು ಮೇಕಪ್ ಕಾರ್ನರ್, ನೋಡ್ಬೋದು. ಲೋರಿಯಲ್ ಇದೆ, ಮೇಬಿಲಿನ್ ಇದೆ, ಬೇರೆ ಬೇರೆ ಇಸ್ರೇಲ್ನ ಬ್ರ್ಯಾಂಡ್ಗಳು ಸಹ ಇದ್ದಾವೆ. ಇದು ನೋಡಿ ನೀವಿಲ್ಲಿ, ನಾನು ಅಲ್ಲಿ ಇದ್ದೀನಿ, ಮಾತಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಜಸ್ಟ್ ವಿಡಿಯೋ ಮುಖಾಂತರ ನಿಮಗೆ ಹಾಯ್ ಹೇಳ್ತಾ ಇದ್ದೀನಿ.
ಇವಾಗ ನಾನು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಏನಾದರೂ ಸಾಮಾನು ತೊಗೊಂಡೋಗೋಣ ಮನೆಗೆ ಅಡುಗೆ ಮಾಡೋದಕ್ಕೆ, ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಫ್ರೂಟ್ಸ್ಗಳು, ಫ್ರೂಟ್ಸ್ ಲೇನ್. ನೀವೆಲ್ಲ ಇಂಡ್ಯಾದಲ್ಲಿ ನೋಡಿಲ್ಲ ಅಂತ ಇಲ್ಲ, ಇದನ್ನೆಲ್ಲ ನೀವು ಸಾಧಾರಣವಾಗಿ ಎಲ್ಲರೂ ನೋಡಿರ್ತೀರ. ಆದರೆ ನಾನು ಇಸ್ರೇಲ್ನಲ್ಲಿರೋದು, ಇಲ್ಲಿನ ಬಗ್ಗೆ ನಾನು ಶೇರ್ ಮಾಡಬೇಕಲ್ವಾ, ಹಾಗಾಗಿ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಚಿಕನನ್ನು ತೊಗೊಂಡೆ, ಸ್ವಲ್ಪ ವೆಜಿಟೇಬಲ್ಗಳನ್ನು ತೊಗೊಂಡೆ, ಇವಾಗ ಕೌಂಟರ್ ಹತ್ರ ಇದ್ದೀನಿ. ನೋಡಿ, ಬಿಲ್ಲಿಂಗ್ ಮಾಡೋಕ್ಕೆ ನನ್ನ ಹತ್ರ ಸೂಪರ್ ಇಂದು ಕಾರ್ಡ್ ಇದೆ, ಕಾರ್ಡ್ ಕೇಳ್ತಾ ಇದ್ದಾರೆ. ಸೊ ಅವರಿಗೆ ಕಾರ್ಡ್ ಕೊಡ್ತಾ ಇದ್ದೀನಿ. ಹಾಯ್ 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 ಹೌ ಆರ್ ಯು? ಫೈನ್ ಫೈನ್ ಗ್ರೇಟ್. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಸ್ವೀಟ್ ಶಾಪ್, ಅಂದರೆ ಒಂದು ಬ್ರೆಡ್ ಶಾಪ್ ಇದು. ನೋಡಿ, ಈ ಟೈಪ್ ಬ್ರೆಡ್ ನಾನು ಇಂಡ್ಯಾದಲ್ಲಿ ಹುಟ್ಟಿದ್ದಕ್ಕೆ ನೋಡೇ ಇಲ್ಲ. ಇಸ್ರೇಲ್ ಬಂದಮೇಲೆ ವೆರೈಟಿ ಆಫ್ ಬ್ರೆಡ್ನ ನಾನು ನೋಡಿದ್ದು, ತುಂಬಾ ನನಗೆ ಖುಷಿ ಇದನ್ನೆಲ್ಲ ಜೀವನದಲ್ಲಿ ನೋಡಿದ್ದಕ್ಕೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊರಲ್ಲಿ ಸ್ನ್ಯಾಕ್ ಶಾಪ್ ಇರತ್ತಲ್ವಾ, ಸಮೋಸ ಅದೆಲ್ಲ ಸಿಗತ್ತೆ, ಅದೇ ರೀತಿ ಇಲ್ಲಿ ಒಂದು ಈ ಥರದ ಶಾಪು, ಎಲ್ಲ ವೆರೈಟಿ ಸಿಗತ್ತೆ. ಸೊ ಇದು ಶೂಸ್ ಕಾರ್ನರ್, ಎಲ್ಲ ಬ್ರ್ಯಾಂಡೆಡ್ ಶೂಸ್ಗಳು. ನೋಡಿ ಇಲ್ಲಿ, ನೋಡಿ ಒಂದು ಅಜ್ಜಿ ಹೆಂಗೆ ಹೋಗ್ತಾ ಇದೆ. ಇಸ್ರೇಲ್ನಲ್ಲಿ ಯಾರು ಯಾರ ಮೇಲೆ ಡಿಪೆಂಡ್ ಆಗಲ್ಲ, ಅವ್ರಿಗೆ ಇಂಡಿಪೆಂಡೆನ್ಸಿ ತುಂಬ ಇಷ್ಟ. ಸಾ ಇಲ್ಲೊಂದು ಪಾರಿವಾಳದ ಮನೆ ನೀವು ನೋಡ್ತಾ ಇರ್ಬೋದು. ಈ ವ್ಯಕ್ತಿ ಇಲ್ಲಿ ಚೇರಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವರು ಪಾರಿವಾಳಕ್ಕೆ ದಿನಾಲೂ ಬಂದು ಅವರು ಕಾಳನ್ನು ಹಾಕ್ತಾರೆ. ಸೊ ಅವ್ರು ಬಂದ ತಕ್ಷಣ ಎಲ್ಲ ಪಾರಿವಾಳಗಳು ಅವ್ರನ್ನ ಮುತ್ತಾಕೊಂಡ್ಬಿಡ್ತವೆ. ಇದು ನಾನಿರೋ ಏರಿಯಾದಲ್ಲಿ ನಾನು ವರ್ಷಗಟ್ಟಲೆಯಿಂದ ಇದನ್ನು ನೋಡ್ತಾ ಇದ್ದೀನಿ. ಏನು ನೋಡೋಕ್ಕೆ ತುಂಬ ಖುಷಿ. ಇದು ಪಾರಿವಾಳದ ಕಾರ್ನರ್ ಅಂತಲೂ ನಾವು ಹೇಳ್ತೀವಿ. ನಾನು ಯಾವಾಗಲೂ ಇಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಜನ ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಈ ಥರ ನೋಡೋದಕ್ಕೆ ಖುಷಿ ಅಲ್ವಾ, ನನಗಂತೂ ತುಂಬಾ ಖುಷಿ. ನೋಡಿ, ಹಾಯ್ ಗಾಯ್ಸ್, ಗ್ರೋಸರಿ ಶಾಪಿಂಗ್ಗೆ ಅಂತ ಬಂದಿದ್ದೆ. ಆದರೆ ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ಹಾಕಿದ್ದಾರೆ, ಸೊ ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಅಂತ. ಸೊ ನೀವೂ ಬನ್ನಿ ನನ್ನ ಜೊತೆ. ವಾವ್, ಡೋನಟ್ಸ್. ಡೋನಟ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಇದು ಸ್ಪೆಷಲ್ ಡೋನಟ್ಸ್, ಏಕೆಂದರೆ ಇಸ್ರೇಲ್ನಲ್ಲಿ ಇವಾಗ ಜೂವಿಶ್ ಫೆಸ್ಟಿವಲ್ ಹನುಕಾ ಅಂತ ನಡೀತಾ ಇದೆ. ಇದು 8 ಡೇಸ್ ಫೆಸ್ಟಿವಲ್ ಇರುತ್ತೆ. ಎವ್ರಿ ಡೇ ಅವರು ಸಂಜೆಗೆ ಕ್ಯಾಂಡಲನ್ನು ಲೈಟ್ ಮಾಡ್ತಾರೆ. ಕ್ಯಾಂಡಲ್ ಅಂದರೆ ಮೊಂಬತ್ತಿನ ಬೆಳಗಿಸ್ತಾರೆ. 8 ಡೇ ಫೆಸ್ಟಿವಲ್. ಈ ಡೋನಟ್ಸನ್ನು ನೋಡ್ತಾ ಇದ್ದೀರಲ್ಲ, ಪ್ರತಿ ವರ್ಷ ಅವರು ಜಸ್ಟ್ ಈ ಹಬ್ಬಕ್ಕೋಸ್ಕರನೇ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಾಂದರೆ ನಿಮಗೆ ಸಿಗೋದಿಲ್ಲ. ಜಸ್ಟ್ ಡಿಸೆಂಬರಲ್ಲಿ 10 ಡೇಸ್ ಅಷ್ಟೇ ಇದು ಸಿಗೋದು. ಸೊ ನಾನು ಸಹ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಕಾಫಿನೂ ತೊಗೊಂಡೆ. ಹೋಗ್ತಾ ಇದ್ದೀನಿ ಮತ್ತೆ. ಗೈಸ್ ನೋಡಿದ್ರಲ್ಲ, ಎಷ್ಟು ಹೊತ್ತು ತಿರುಗಾಡಿದ್ದೀನಿ ಹೊರಗಡೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 2 to 3 hours, ಯಾಕೆಂದರೆ ಒಂದು ವರ್ಷ ಎಲ್ಲ ಕಡೆ ಕ್ಲೋಸ್ ಇತ್ತು, ಎಲ್ಲ ಶಾಪ್ಗಳು ಕ್ಲೋಸ್ ಇತ್ತು. ಹಾಗಾಗಿ ಜಾಸ್ತಿ ನನಗೆ ಏನೋ ವಿಂಡೋ ಶಾಪಿಂಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಲೌಡ್ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದಿದ್ದೀನಿ. ಆದರೆ ಮನೆಗೆ ತುಂಬ ಥಿಂಗ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ನನಗೆ ಅಂತ ಒಂದು ಜೊತೆ ಶೂಸ್ ತೊಗೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ತೊಗೊಂಡಿದ್ದೀನಿ ಅಂತ, ಸರಿನಾ? ಸೊ ನೋಡಿ,
ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಹೋಗ್ತಾ ಇದ್ದೀನಿ ಈ ಬ್ಯಾಗ್ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ದು ಇಷ್ಟು ಸಾಮಾನು ಫುಲ್ ಆಗಿದೆ ಇದರಲ್ಲಿ ಸುಸ್ತು ಬೇರೆ ಆಗ್ತಿದೆ ನಡ್ಕೊಂಡು ಬಂದೆ ನೋಡಿ ಓ ಇವಾಗಲೇ ನನಗೆ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀನಿ ಅಬ್ಬಾ ಇಲ್ಲಿ ಸುಮ್ಮನೆ ನಿಮಗೊಂದು ಪೋಸ್ಕೋಣ ಅಂತ ಸ್ವಲ್ಪ ಸ್ಟೈಲ್ ಹೊಡಿತಾ ಇದ್ದೀನಿ ಅಷ್ಟೇ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸೊ ಇನ್ನು ಬಿಲ್ಡಿಂಗಲ್ಲಿ ಆಲ್ರೆಡಿ ಎಂಟ್ರಿ ತೊಗೊಂಡಿದ್ದೀನಿ ಇನ್ನು ನಾನು ನಿಮಗೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಸರಿನಾ ತಡಾ ಸೊ ಮನೆಗೆ ಬಂದೆ ಊಟ ಮಾಡದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಪುನಃ ನಿಮ್ಮ ಎದುರಿಗೆ ಬಂದಿದ್ದೀನಿ ಏನಪ್ಪ ವಿಶೇಷ ಅಂದರೆ ಇದು ವಿಶೇಷ ಶೂಸ್ ನಾನು ಹೇಳಿದ್ದೆ ನಿಮಗೆ ನಾನು ಒಂದು ಜೋಡಿ ಶೂಸ್ ತೊಗೊಂಡಿದ್ದೀನಿ ಅಂತ ಸೊ ಫೈನಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸೊ ನನಗೆ ಶೂಸ್ ಅಂದರೆ ತುಂಬಾ ಇಷ್ಟ ಎಲ್ಲ ವಸ್ತುಗಳೂ ಇಷ್ಟ ನೀವು ನಾನು ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಹೇಳಿರ್ತೀನಿ ನನಗೆ ಅದು ಇಷ್ಟ ಇದು ಇಷ್ಟ ಇದು ಇಷ್ಟ ಎಲ್ಲ ಹುಡುಗಿಯರಿಗೂ ಎಲ್ಲರಿಗೂ ಲೈಫಲ್ಲಿ ಎಲ್ಲನೂ ಇಷ್ಟನೇ ಆದರೆ ಆ ಊರಲ್ಲಿರ್ತಾ ಇಂಥ ಅವಕಾಶಗಳು ಸಿಗ್ತಿರಲಿಲ್ಲ ಸಿಕ್ಕೂ ಇಲ್ಲ ಪರಿಸ್ಥಿತಿನೂ ಆ ರೀತಿ ಇದ್ದಿಲ್ಲ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ವಿ ಕಲ್ಲಿರಲಿ ಮುಳ್ಳಿರಲಿ ಗದ್ದೆ ತೋಟ ಎಲ್ಲ ಕಡೆ ಓಡಾಡೋದು ಚಪ್ಪಲಿ ಹಾಕೊಂಡು ಕೆಲವು ಸರ್ತಿ ಚಪ್ಪಲಿ ಇಲ್ಲದೇನೂ ನಡೀತಾ ಇದ್ವಿ ಸೊ ಇಸ್ರೇಲಿಗೆ ಬಂದು ಕೆಲವು ವರ್ಷ ಆಯಿತು ನನ್ನ ಕೆಲಸ ಹೇಗೆ ಅಂದರೆ ಯಾವಾಗಲೂ ಓಡಾಡಬೇಕು ಯಾವಾಗಲೂ ನಿಂತ್ಕೊಂಡೇ ಇರಬೇಕು ಶೂಸ್ ನನಗೆ ತುಂಬಾ ಕಂಫರ್ಟೇಬಲ್ ಸೊ ಮೊದಲು ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಟೈಪ್ ಶೂಸ್ ಹಾಕ್ತಿದ್ದೆ ಅಷ್ಟು ನಾಲೆಜ್ ಇದ್ದಿಲ್ಲ ಬಟ್ ಡೇ ಬೈ ಡೇ ಇಯರ್ ಬೈ ಇಯರ್ ಮಂತ್ಸ್ ಬೈ ಮಂತ್ಸ್ ಪ್ರೋಗ್ರೆಸ್ ಆಗ್ತಾ ಸೊ ಕೆಲವೊಂದು ಏನೋ ಬ್ರ್ಯಾಂಡ್ಗಳು ಇಷ್ಟ ಆಗತ್ತೆ ನಮಗೆ ಸೊ ಫೈನಲಿ ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿ ಈವಾಗ ನನಗೆ ಕರೆಂಟ್ ಫೇವ್ರೇಟ್ ಬ್ರ್ಯಾಂಡ್ ಇಸ್ ನೈಕಿ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನನ್ನ ಹತ್ರ ಒಂದು 7-8 ಜೊತೆ ಶೂಸ್ ಇದ್ದಾವೆ ಯಾಕೆಂದ್ರೆ ಇಲ್ಲಿ ಶೂಸೇ ಹಾಕ್ಬೇಕು ಇಲ್ಲಿ ವೆದರ್ ಹಾಗೆ ಸೊ ಇವಾಗ ಜೋ ವಿಂಟರ್ ಇವಾಗ ಸ್ಟಾರ್ಟ್ ಆಗಿದೆ ಇದು ಏಪ್ರಿಲ್ ವರೆಗೂ ಇರುತ್ತೆ ಆಲ್ಮೋಸ್ಟ್ 6 ಮಂತ್ಸ್ ನಮಗೆ ಚಳಿ ಇಲ್ಲಿ ಸೊ ಚಳಿಲಿ ನೀವು ಚಪ್ಪಲಿ ಹಾಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಫುಲ್ ಜಾಕೆಟ್ ಎಲ್ಲ ಹಾಕೊಂಡೇ ಇರ್ತೀನಿ ಸೊ ಹಾಗಾಗಿ ಶೂಸ್ ಬೇಕೇ ಬೇಕು ಜಸ್ಟ್ ನೀವು ಬಿಲ್ಡಿಂಗ್ ಕೆಳಗಡೆ ಹೋದ್ರೂ ನಿಮಗೆ ಶೂಸ್ ಬೇಕು ಸೊ ಇಷ್ಟೆಲ್ಲ ರಾಮಾಯಣ ಮಾತಾಡೋದು ಯಾಕೆ ನಿಮಗೆ ಶೂಸ್ ತೋರಿಸ್ಬೇಡ ಅಲ್ವಾ ತುಂಬಾ ಮಾತಾಡ್ತೀನಿ ನಾನು ಕೆಲವು ಸರ್ತಿ ನೋಡಿ ಇದು ಶೂಸ್ ತೊಗೊಂಡು ಬಂದಿದ್ದೀನಿ ನೈಕಿ ಝೂಮ್ ಪೇ ಅದನ್ನು ಓದಕ್ಕೆ ಬರ್ತಿಲ್ಲ ಸಾರಿ ಗೈಸ್ ಓದೋದೇ ಕಷ್ಟ ಆಗಿದೆ ನನ್ನ ಹತ್ರ ಪಿಂಕ್ ಶೂಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಇದೆ ಆ್ಯಂಡ್ ಗ್ರೀನ್ ಇದೆ ಬ್ಲೂ ಐ ಡೋಂಟ್ ನೋ ಸಮ್ ಅದರ್ ಬ್ಲೂ ತುಂಬ ಕಲರ್ ಶೂಸ್ ಇದ್ದಾವೆ ಸೊ ಫೈನಲಿ ಈ ಕಲರ್ ಇದ್ದೇ ಇಲ್ಲ ಫ್ರೆಂಡಿಗೆ ಫೋಟೋ ಕಳಿಸಿದ್ದೆ ಅವಳು ಹೇಳಿದ್ದು ಇದು ಚೆನ್ನಾಗಿದೆ ನಿನಗೆ ಜೀನ್ಸ್ ಎಲ್ಲ ಹಾಕ್ತೀಯ ಅಂದರೆ ತುಂಬ ಸೂಟ್ ಆಗತ್ತೆ ಅಂತ ಸೊ ಫೈನಲಿ ನೋಡಿ ಹೊಸ ಶೂಸ್ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಸೊ ಇದಕ್ಕೆ ನಾನು ಬಿಲ್ 300 ಕೊಟ್ಟಿದ್ದೀನಿ ಇಸ್ರೇಲ್ದು 300 ಆಡಿಯೋ ಕಾಲ್ಡ್ 300 ಶೆಕಿಲ್ ಇವಾಗ ನನಗೆ ಕರೆಂಟ್ ಇಂಡಿಯಾದ ರೇಟ್ ಇದು ಗೊತ್ತಿಲ್ಲ ನಾನು ಜಸ್ಟ್ ಮಲ್ಟಿಪಲ್ ಮಾಡ್ತೀನಿ 1 ನಿಮಿಷ ಕೊಡಿ ನನಗೆ $6,700 ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಆದರೆ ಶೂಸ್ ತೊಗೊಂಡ್ರೆ ನಾನು 5 ವರ್ಷದ ಹಿಂದೆ ತೊಗೊಂಡಿದ್ದ ಶೂಸನ್ನು ನಾನು ಇವತ್ತು ಹಾಕ್ತಾ ಇದ್ದೀನಿ ಕಂಫರ್ಟೇಬಲ್ ಇದು ಹಾಳಾಗೋದಿಲ್ಲ ರನ್ನಿಂಗ್ ಶೂಸ್ ಸೊ
ಎಲ್ಲ ವಿಡಿಯೋದಲ್ಲೂ ನಾನು ಹೋಗಿ ಹೊರಗಡೆ ಏನೇನೋ ತೊಗೊಂಡು ಬರ್ತಾ ಇರ್ತೀನಿ. ನೀವು ಅನ್ಕೊಳ್ಬೋದು ಇವಳಿಗೆ ಬೇರೆ ಕೆಲಸ ಇಲ್ವಾ ಅಂತ, ಹಾಗೇನೂ ಇಲ್ಲ. ಒಂದು ವರ್ಷ ಜ್ಯಾನ್ವರಿಯಿಂದ ಇದು ಡಿಸೆಂಬರ್ವರೆಗೂ ಮಿಡ್ಲಲ್ಲಿ ಶಾಪಿಂಗೇ ಮಾಡಿಲ್ಲ. ಆಲ್ಮೋಸ್ಟ್ ಲಾಕ್ಡೌನ್ ಆಗಿ ಎಲ್ಲ ಕ್ಲೋಸ್ ಆಗಿತ್ತು. ಏನೆಲ್ಲ ನನ್ನ ಹತ್ರ ಥಿಂಗ್ಸ್ ಇತ್ತು ಅದನ್ನು ಹಾಗೆ ಯೂಸ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇವಾಗ ನವೆಂಬರಿಂದ ನವೆಂಬರ್ ಡಿಸೆಂಬರ್ ಕ್ರಿಸ್ಮಸ್ ಟೈಮ್ ಅವ್ರಿಗೂ ಬಿಸ್ನೆಸ್ ಬೇಕಲ್ವ, ಎಲ್ಲ ಸೊ ಓಪನ್ ಮಾಡಿದ್ದಾರೆ. ಸೊ ಸ್ವಲ್ಪ 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 ಶಾಪಿಂಗ್ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಅಷ್ಟೊಂದು ನಿಮಗೆ ವಿಶೇಷವಾಗಿ ನಾನೇನು ತೋರಿಸಿಲ್ಲ. ಸುಮ್ಮನೆ ನಾನೊಂದು ನಮ್ಮ ಮನೆ ಹತ್ರ ಮಾರ್ಕೆಟ್ ಇದೆ ಅದನ್ನೆಲ್ಲ ನಿಮಗೆ ಒಂದು ರೌಂಡ್ ಹಾಕಿಸ್ದೆ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಹಾಗೇನೇ ಇಷ್ಟೇ. ಸೊ ನಿಮಗೇನಾದರೂ, ನನಗೆ ಜೆರೂಸಲೇಮ್ ಹೋಗೋಕ್ಕಿತ್ತು ಮತ್ತು ಬೆತ್ಲೆಹೇಮ್ ಹೋಗೋಕ್ಕಿತ್ತು, ಬೇರೆ ಬೇರೆ ಜಾಗಗಳಿಗೆ ನನಗೆ ಹೋಗೋಕ್ಕೆ ಇತ್ತು. ಎವ್ರಿ ಇಯರ್ ಕ್ರಿಸ್ಮಸ್ ಮಂತ್ ಅಂತ ಹೇಳಿದರೆ ಡಿಸೆಂಬರ್ನಲ್ಲಿ ಇಷ್ಟೊತ್ತಿಗೆ ನಾವು ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಜೆರೂಸಲೇಮ್ ಟ್ರಿಪ್ ಇರ್ತಿತ್ತು, ಬೆತ್ಲೆಹೇಮ್ಗೆ ಕೆಲವೊಂದು ಪಾರ್ಟಿಗಳು, ಫಂಕ್ಷನ್ಗಳು, ಪ್ರೀ ಕ್ರಿಸ್ಮಸ್ ಎಲ್ಲ ಇರ್ತಿತ್ತು. ಕೋವಿಡ್ನಿಂದ ಎಲ್ಲನೂ ಈ ಥರ ಆಗಿಬಿಟ್ಟಿದೆ. ಎನಿವೇಸ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಜಾಸ್ತಿ ಏನೂ ನಾನು ಮಾಡೋಕ್ಕೆ ಹೋಗಿಲ್ಲ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರಾ, ನನ್ನ ಚಾನೆಲ್ ವಿಚ್ ಈಸ್ ಶಾಲೂಸ್ ಲೈಫ್ ಆ್ಯಂಡ್ ಕಿಚನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇವಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ನನಗೆ ತುಂಬಾ ಅಗತ್ಯ ಇದೆ ಇವಾಗ. ಸೊ ಐ ಕ್ಯಾನ್ ಮೇಕ್ ಮೋರ್ ವಿಡಿಯೋಸ್ ಏನೇನೋ ಗೆಟ್ ಕನೆಕ್ಟೆಡ್ ವಿತ್ ಯು ಆಲ್. ಸೊ ಹಾಗಾಗಿ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ವ್ಲಾಗನ್ನು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ಲವ್ ಯು ಆಲ್. ಬಾಯ್ ಬಾಯ್.